Hi friends, welcome to Kannada Shale Facts. The man from Taurade. Friends, ಒಬ್ಬ ವ್ಯಕ್ತಿ ಜಪಾನಿನ ಟೋಕಿಯೋ ಏರ್ಪೋರ್ಟ್ಗೆ ಬಂದು ಆತ ಟೌರೇಡ್ ಅನ್ನೋ ದೇಶದಿಂದ ಬಂದಿದ್ದಾನೆ ಅಂತ ನಾವು ಕೇಳಿ ಇರ್ತೀವಿ. ಫ್ರೆಂಡ್ಸ್, ತುಂಬ ಜನ ಈ ವ್ಯಕ್ತಿ ಒಬ್ಬ ಟೈಮ್ ಟ್ರಾವೆಲರ್ ಅಂತ, ಹಂಗೆ ಆತ ಟೈಮ್ ಟ್ರಾವೆಲ್ ಮಾಡಿ ಫ್ಯೂಚರ್ ಇಂದ ಪಾಸ್ಟ್ಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಕೆಲವರು ಆ ವ್ಯಕ್ತಿ ಬೇರೆ ಯೂನಿವರ್ಸ್ ಇಂದ ನಮ್ಮ ಯೂನಿವರ್ಸ್ ಅಲ್ಲಿರೋ ಈ ನಮ್ಮ ಭೂಮಿಗೆ ಬಂದಿದ್ದಾನೆ ಅಂತ ಇನ್ನೂ ಎಷ್ಟೋ ಮಿತ್ಸ್ ಇದ್ರ ಮೇಲೆ ಇದೆ. ಆದ್ರೆ ಈ ವ್ಯಕ್ತಿ ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ಗೆ ಬಂದಿದ್ದಾನ ಅಥವಾ ಈ ವ್ಯಕ್ತಿ ಮಲ್ಟಿ ಯೂನಿವರ್ಸ್ ಇಂದ ಬಂದಿದ್ದಾನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದು ಜುಲೈ 1954. ಒಬ್ಬ ವ್ಯಕ್ತಿ ಜಪಾನಿನ ಟೋಕಿಯೋದಲ್ಲಿರೋ ಹನೇಡಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಾನೆ. ಆ ಏರ್ಪೋರ್ಟ್ ಅಲ್ಲಿರೋ ಆಫೀಸರ್ಸ್ ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲ ನಾರ್ಮಲ್ ಆಗಿ ಇರತ್ತೆ. ಆದ್ರೆ ಆ ಆಫೀಸರ್ಗಳ ಕಣ್ಣು ಈ ವ್ಯಕ್ತಿ ಮೇಲೆ ಬೀಳತ್ತೆ. ಈ ವ್ಯಕ್ತಿ ಬ್ಲ್ಯಾಕ್ ಕೋಟ್ ನ ಧರಿಸಿ ನೋಡೋದಿಕ್ಕೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸ್ತಾ ಇದ್ದ. ಆದ್ರೂ ಸಹ ಈ ಏರ್ಪೋರ್ಟ್ ಆಫೀಸರ್ಸ್ ಈ ವ್ಯಕ್ತಿನ ಕರೆದು ಮಾತನಾಡಲು ಪ್ರಯತ್ನಿಸುತ್ತಾರೆ. ಆಗ ಈ ವ್ಯಕ್ತಿ ಅವರಿಗೆ ಫ್ರೆಂಚ್ ಭಾಷೆಯಲ್ಲಿ ರಿಪ್ಲೈ ಮಾಡ್ತಾನೆ. ಆದ್ರೆ ಆತ ಏನ್ ಹೇಳ್ದ ಅಂತ ಅಲ್ಲಿನ ಆಫೀಸರ್ಸ್ಗೆ ಯಾರಿಗೂ ಅರ್ಥಾಗ್ಲಿಲ್ಲ. ಆಗ ಆ ಆಫೀಸರ್ಸ್ ಆತನ ಪಾಸ್ಪೋರ್ಟ್ ನ ಚೆಕ್ ಮಾಡ್ತಾರೆ. ಆ ಪಾಸ್ಪೋರ್ಟ್ ತುಂಬಾ ಹಳೇದಾಗಿತ್ತು. ಆ ಆಫೀಸರ್ಸ್ ಈತ ಎಲ್ಲಿಂದ ಬಂದಿದ್ದಾನೆ ಅಂತ ನೋಡಿದಾಗ ಆ ಪಾಸ್ಪೋರ್ಟ್ ಅಲ್ಲಿ ಟೌರೇಡ್ ಅನ್ನೋ ಹೆಸರಿತ್ತು. ಆದ್ರೆ ಇದು ಯಾವ ದೇಶ ಅಂತ ಆಫೀಸರ್ಸ್ಗೆ ಅರ್ಥ ಆಗ್ಲಿಲ್ಲ. ಆಗ ಆತನನ್ನ ಮತ್ತೊಮ್ಮೆ ಕೇಳಿದಾಗ ಆತ ಅದನ್ನು ಸಹ ಫ್ರೆಂಚ್ ಭಾಷೆಯಲ್ಲಿ ರಿಪ್ಲೈ ಮಾಡ್ತಾನೆ. ಆಗ ಆ ಆಫೀಸರ್ಸ್ಗೆ ಡೌಟ್ ಬಂದು ಆತನನ್ನ ಇಂಟ್ರೋಗೇಷನ್ ಮಾಡಲು ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ವ್ಯಕ್ತಿ ಏರ್ಪೋರ್ಟ್ ಆಫೀಸರ್ಸ್ ಮೇಲೆ ರೇಗಾಡಲು ಶುರು ಮಾಡ್ತಾನೆ. ನಾನು ಎಷ್ಟೋ ಸಲ ಜಪಾನಿಗೆ ಬಂದಿದ್ದೆ, ಆದ್ರೆ ನನಗೆ ಯಾವತ್ತೂ ಯಾರೂ ಸಹ ಈ ತರ ಅನುಮಾನ ಪಡಲಿಲ್ಲ ಅಂತ ಜೋರಾಗಿ ಹೇಳ್ತಾನೆ. ಆತ ಹೇಳ್ದಂಗೆ ಇದಕ್ಕೂ ಮುಂಚೆ ಈ ವ್ಯಕ್ತಿ ತುಂಬಾ ಸಲ ಟೌರೇಡ್ ಇಂದ ಜಪಾನಿಗೆ ಬಂದಿರೋ ಸ್ಟಾಂಪಿಂಗ್ಸ್ ಆ ಪಾಸ್ಪೋರ್ಟ್ ಅಲ್ಲಿ ಇತ್ತು. ಆದ್ರೆ ಆ ಆಫೀಸರ್ಸ್ ಈ ಟೌರೇಡ್ ಅನ್ನೋ ದೇಶ ಈ ಭೂಮಿ ಮೇಲೆ ಎಲ್ಲಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ರು. ಆಗ ಆ ಆಫೀಸರ್ಸ್ ವರ್ಲ್ಡ್ ಮ್ಯಾಪ್ ನ ತಂದು ಈ ಟೌರೇಡ್ ಅನ್ನೋ ದೇಶ ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಎಲ್ಲಿದೆ ತೋರಿಸು ಅಂತ ಕೇಳಿದಾಗ ಆಗ ಆ ವ್ಯಕ್ತಿ ಈ ಟೌರೇಡ್ ಅನ್ನೋ ದೇಶವನ್ನ ಸ್ಪೇನ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ತೋರಿಸ್ದ. ಆದ್ರೆ ಸ್ಪೇನ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ಆಂಡೋರಾ ಅನ್ನೋ ಪ್ಲೇಸ್ ಇದೆ. ಆಗ ಈ ಆಫೀಸರ್ಸ್ ಇಲ್ಲಿ ಟೌರೇಡ್ ಅಲ್ಲ ಆಂಡೋರಾ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿ ಜೋರಾಗಿ ಕಿರ್ಚಿದ, ಬೇರೆ ವರ್ಲ್ಡ್ ಮ್ಯಾಪ್ ನ ತಂದು ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳ್ದ. ಆಗ ಏನು ಮಾಡಕ್ಕಾಗದೆ ಈ ಏರ್ಪೋರ್ಟ್ ಎಂಪ್ಲಾಯ್ಸ್ ಆತನ ಪರ್ಮಿಷನ್ ತಗೊಂಡು ಒಂದು ಹೋಟೆಲ್ಗೆ ಕರೆದೋದ್ರು. ಆ ಹೋಟೆಲಿನ 6th ಫ್ಲೋರ್ ಅಲ್ಲಿ ಆತನಿಗೆ ಒಂದು ರೂಮ್ ಬುಕ್ ಮಾಡಿ ಅಲ್ಲಿ ಇರಿಸಲಾಯಿತು. ಈ ರೂಮಿನ ಆಚೆ ಇಬ್ರು ಗಾರ್ಡ್ಸ್ ಮತ್ತು ಹೋಟೆಲಿನ ಸುತ್ತ ಸೆಕ್ಯೂರಿಟಿ ಗಾರ್ಡ್ಸ್ ನ ಇಡಲಾಯಿತು. ಮರುದಿನ ಅಲ್ಲಿನ ಸೆಕ್ಯೂರಿಟಿ ಆತ ಇದ್ದಂತ ರೂಮ್ ಒಳಗೆ ಹೋದಾಗ ಅವರು ಶಾಕ್ ಗೊಳಗಾದ್ರು. ಯಾಕಂದ್ರೆ ಆತ ಆ ರೂಮ್ ಅಲ್ಲಿ ಎಲ್ಲೂ ಇರಲಿಲ್ಲ. ರೂಮಿನ ಸೆಕ್ಯೂರಿಟಿ, ಹೋಟೆಲ್ ಸುತ್ತ ಹೈ ಸೆಕ್ಯೂರಿಟಿ, ಅದಲ್ಲದೆ ಆತನ ರೂಮ್ 6th ಫ್ಲೋರ್. ಇಷ್ಟು ಹೈ ಸೆಕ್ಯೂರಿಟಿ ಇದ್ರು ಆತ ಹೆಂಗೆ ತಪ್ಪಿಸ್ಕೊಂಡ ಅಂತ ಎಲ್ಲರೂ ಶಾಕ್ಗೊಳಗಾದ್ರು. ಆಗ ಈ ಸುದ್ದಿ ಪ್ರಪಂಚ ಪೂರ್ತಿ ಸ್ಪ್ರೆಡ್ ಆಗೋಯ್ತು. ಆಗ ಕೆಲವರು ಈ ವ್ಯಕ್ತಿ ಒಬ್ಬ ಟೈಮ್ ಟ್ರಾವೆಲರ್ ಅಂತ ಹೇಳಿದ್ರು. ಫ್ರೆಂಡ್ಸ್, ನಮಗ್ ಗೊತ್ತಿರೋ ಹಾಗೆ ನಾವು ಟೈಮ್ ಟ್ರಾವೆಲ್ ಮಾಡ್ಬೇಕಂದ್ರೆ ಲೈಟ್ ಸ್ಪೀಡ್ ಇಂದ ಟ್ರಾವೆಲ್ ಮಾಡಬೇಕು, ಅಥವಾ ಬ್ಲಾಕ್ ಹೋಲ್ ಹತ್ರ ಟೈಮ್ ಟ್ರಾವೆಲ್ ಮಾಡಬಹುದು, ಅಥವಾ ವಾರ್ಮ್ ಹೋಲ್ಸ್ ಮುಖಾಂತರ ನಾವು ಟೈಮ್ ಟ್ರಾವೆಲ್ ಮಾಡಬಹುದು. ಆದ್ರೆ ಈ ವ್ಯಕ್ತಿ ಇವ್ಯಾವು ಅಲ್ಲದೆ ಟೈಮ್ ಟ್ರಾವೆಲ್ ಮಾಡಲು ಹೇಗೆ ಸಾಧ್ಯ? ಆ ವ್ಯಕ್ತಿ ಹತ್ರ ಏನಾದರೂ ಟೈಮ್ ಟ್ರಾವೆಲ್ ಮಾಡೋ ಟೆಕ್ನಾಲಜಿ ಅಥವಾ ಟೆಕ್ನಿಕ್ ಇತ್ತ? ಫ್ರೆಂಡ್ಸ್, ಇನ್ನು ಕೆಲವರು ಈತ ಒಬ್ಬ ಏಲಿಯನ್, ಈತ ಏಲಿಯನ್ ಇಂದ ಮನುಷ್ಯನಾಗಿ ಟ್ರಾನ್ಸ್ಫಾರ್ಮ್ ಆಗಿ ಈ ನಮ್ಮ ಭೂಮಿ ಮೇಲೆ ಏನಾದರೂ ಹೈಲಿ ಇಂಟೆಲಿಜೆಂಟ್ ಸ್ಪೀಶೀಸ್ ಇದೆಯಾ ಅಂತ ನೋಡೋದಿಕ್ಕೆ ಬಂದಿರಬಹುದು ಅಂತ ಹೇಳಿದ್ರು. ಆದ್ರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಇನ್ನು ಕೆಲವರು ಈತ ಬೇರೆ ಯೂನಿವರ್ಸ್ ಇಂದ ಬಂದಿರಬಹುದು ಅಂತ ಹೇಳಿದ್ರು. ಫ್ರೆಂಡ್ಸ್, ಪ್ಯಾರಲಲ್ ಯೂನಿವರ್ಸ್ ಅಂದ್ರೆ ಸೇಮ್ ನಮ್ಮ ಯೂನಿವರ್ಸ್ ಅಂತೆ ಇನ್ನೊಂದು ಯೂನಿವರ್ಸ್, ಸೇಮ್ ನಮ್ಮ ಭೂಮಿ ಅಂತೆ ಇನ್ನೊಂದು ಭೂಮಿ, ಸೇಮ್ ನನ್ನಂತೆ ನಿಮ್ಮಂತೆ ಆ ಬೇರೆ ಯೂನಿವರ್ಸ್ ಅಲ್ಲಿರೋ ಭೂಮಿಯಲ್ಲಿ ಇರಬಹುದು. ಫ್ರೆಂಡ್ಸ್, ನಿಮಗ್ ಗೊತ್ತಾ, ನಾವು 3D ವರ್ಲ್ಡ್ ಅಲ್ಲಿ ಇದ್ದೀವಿ. ಆದ್ರೆ ನಮ್ಮ ವಿಜ್ಞಾನಿಗಳು ಈ ಬ್ರಹ್ಮಾಂಡದಲ್ಲಿ ಒಟ್ಟು 12 ಡೈಮೆನ್ಷನ್ಸ್ ಇರಬಹುದು ಅಂತ ನಂಬುತ್ತಾರೆ. ಆದ್ರೆ ಆ ಡೈಮೆನ್ಷನ್ಸ್ ನ ನಾವು ಎಂದಿಗೂ ನೋಡಲಾಗುವುದಿಲ್ಲ. ಫ್ರೆಂಡ್ಸ್, ನಾವು ಏಲಿಯನ್ಸ್ ಎಲ್ಲಿರಬಹುದು ಅಂತ ಅನ್ಕೊಳ್ತಾ ಇರ್ತೀವಲ್ವಾ? ಆದ್ರೆ ಏಲಿಯನ್ಸ್ ಈಗ ನಮ್ಮ ಪಕ್ಕದಲ್ಲೇ ಇರಬಹುದು. ಆದ್ರೆ ಅವರು ಇರುವಂತಹ ಡೈಮೆನ್ಷನ್ಸ್ ನ ನಾವು ನೋಡೋದಿಕ್ಕೆ ಕೇಳೋದಿಕ್ಕೆ ಆಗುವುದಿಲ್ಲ. ಫ್ರೆಂಡ್ಸ್, ಇಷ್ಟು ದೊಡ್ಡ ಈ ಬ್ರಹ್ಮಾಂಡದಲ್ಲಿ 12 ಡೈಮೆನ್ಷನ್ಸೇ ಇದೆಯಾ ಅಥವಾ 12,000 ಡೈಮೆನ್ಷನ್ಸ್ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಇಷ್ಟು ಇನ್ಫೈನೈಟ್ ಅಂದ್ರೆ ಕೊನೆ ಇಲ್ಲದಂತಹ ಈ ನಮ್ಮ ಬ್ರಹ್ಮಾಂಡವು ಕೆಲವೊಂದು ಕೋಟ್ಯಾಂತರ ಅಥವಾ ಇನ್ಫೈನೈಟ್ ಬ್ರಹ್ಮಾಂಡಗಳಲ್ಲಿ ಒಂದಾಗಿರಬಹುದು. ಫ್ರೆಂಡ್ಸ್, ಈ ಅನಂತ ಬ್ರಹ್ಮಾಂಡದಲ್ಲಿ ಏನಾದರೂ ಸಹ ಆಗಲು ಸಾಧ್ಯವಿದೆ. ಹಂಗೆ ಕೆಲವರು ಈ ವ್ಯಕ್ತಿ ಸೇಮ್ ನಮ್ಮ ಯೂನಿವರ್ಸ್, ಅದರಲ್ಲೂ ಸೇಮ್ ನಮ್ಮ ಭೂಮಿಯಂತೆ ಇರುವ ಭೂಮಿಯಲ್ಲಿ ಟೌರೇಡ್ ಅನ್ನೋ ದೇಶ ಇರಬಹುದು, ಆತ ಅಲ್ಲಿ ಮರಿಗಿ ಸೇಮ್ ಆ ಭೂಮಿಯಂತೆ ಇರುವ
ಈ ನಮ್ಮ ಭೂಮಿ ಮೇಲೆ ಎದ್ದಿರಬಹುದು ಮತ್ತೆ ಆತ ಈ ನಮ್ಮ ಭೂಮಿ ಮೇಲೆ ಮಲಗಿ ಆತನ ಆಕ್ಚುಯಲ್ ಯೂನಿವರ್ಸ್ ಅಲ್ಲಿರೋ ಭೂಮಿಗೆ ಹೋಗ್ಬಿಟ್ಟಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾನು ನನ್ನ ಪ್ರಕಾರ ನಾಲ್ಕು ಥಿಯರೀಸ್ನ ಹೇಳ್ತೀನಿ. ಫ್ರೆಂಡ್ಸ್, ಆ ಮನುಷ್ಯ ಟೌರಿಡ್ನಿಂದ ಬಂದಿರಬಹುದು, ಆದರೆ ಆ ಪ್ರದೇಶವು ನಮ್ಮ ಭೂಮಿ ಮೇಲೆ ಎಲ್ಲೂ ಇಲ್ಲ. ಅಷ್ಟೇ ಅಲ್ಲದೆ ಟೌರಿಡ್ ಅನ್ನೋ ಪದ 1954ಕ್ಕಿಂತ ಮುಂಚೆ ಯಾರೂ ಕೇಳಿರಲಿಲ್ಲ. ಫ್ರೆಂಡ್ಸ್, ಈಗ ನಾವು ನಿಗೂಢ ಕಣ್ಮರೆಯಾಗುವ ಫ್ಯಾಕ್ಟ್ಸ್ ಬಗ್ಗೆ ನೋಡೋಣ. ಬರ್ಮುಡಾ ಟ್ರಯಾಂಗಲ್, ದ ಲಾಸ್ಟ್ ಸಿಟಿ, ಮಲ್ಟಿವರ್ಸ್ ಇತ್ಯಾದಿಗಳ ಬಗ್ಗೆ ಈಗ ಕೆಲವು ಫ್ಯಾಕ್ಟ್ಸ್ನ ನೋಡೋಣ. ಫ್ರೆಂಡ್ಸ್, ಆ ವ್ಯಕ್ತಿಯು ಒಬ್ಬ ಟ್ರಾವೆಲರ್, ಅಂದರೆ ಒಬ್ಬ ಪ್ರಯಾಣಿಕನಾಗಿರಬಹುದು, ಅಥವಾ ಆತ ಪ್ರಪಂಚದಾದ್ಯಂತ ಪ್ರಯಾಣಿಸುವ ವ್ಯಾಪಾರಿ ಅಧಿಕಾರಿಯಾಗಿರಬಹುದು. ಹಾಗೆ ಒಂದು ದಿನ ಯಾವುದೋ ದೇಶಕ್ಕೆ ವಿಮಾನವನ್ನು ತೆಗೆದುಕೊಂಡು ಆದರೆ ಬರ್ಮುಡಾ ಟ್ರಯಾಂಗಲ್ ಮೇಲಿಂದ ಹಾರುವಾಗ ತಿಳಿಯದೆ ಮಲ್ಟಿ ಡೈಮೆನ್ಷನಲ್ ಗೇಟ್ವೇ, ಅಂದರೆ ಬಹು ಆಯಾಮದ ಗೇಟ್ವೇ ಮೂಲಕ ಪ್ರಯಾಣಿಸಿ ಅವನು ನಮ್ಮ ಭೂಮಿಗೆ ಬಂದು ಜಪಾನ್ಗೆ ಬಂದಿಳಿದಿರಬಹುದು. ಫ್ರೆಂಡ್ಸ್, ನಮಗೆ ನೆನಪಿರುವಂತೆ 1954ರ ನಂತರ ಬರ್ಮುಡಾ ಟ್ರಯಾಂಗಲ್ ಮೇಲಿಂದ ಹೋಗುವ ವಿಮಾನಗಳು, ಹಡಗುಗಳು ತುಂಬ ಅಪಾಯಕಾರಿ ಎಂದು ಪರಿಗಣಿಸಲ್ಪಟ್ಟವು. ಹಾಗೆ ಆತ ಹೋಟೆಲಿಂದ ಕಣ್ಮರೆಯಾದ ಬಗ್ಗೆ ಅದು ಸ್ವಯಂ ಗುಣಪಡಿಸಿದ ಬ್ರಹ್ಮಾಂಡದ ದೋಷವಾಗಿದೆ. ಸೆಕೆಂಡ್ ಥಿಯರಿ, ಫ್ರೆಂಡ್ಸ್, ನಾನು ಈಗಾಗಲೇ ಹೇಳ್ದಂಗೆ ಈತ ಒಬ್ಬ ಇಂಟರ್ ಗ್ಯಾಲೆಕ್ಟಿಕ್ ಅಥವಾ ಇಂಟರ್ ಯೂನಿವರ್ಸ್ ಟ್ರಾವೆಲರ್ ಆಗಿರಬಹುದು. ಈತ ಉದ್ದೇಶಪೂರ್ವಕವಾಗಿ ನಮ್ಮ ಭೂಮಿಗೆ ಬಂದು ಈ ನಮ್ಮ ಭೂಮಿ ಮೇಲಿರೋ ಸ್ಪೀಷೀಸ್ ಎಷ್ಟು ಇಂಟೆಲಿಜೆಂಟ್ ಇವೆ ಅಂತ ನೋಡಲು ಜಪಾನ್ಗೆ ಬಂದಿರಬಹುದು. ಆದರೆ ಇದು ಎಷ್ಟು ನಿಜ ಅಂತ ನಮಗೆ ಗೊತ್ತಿಲ್ಲ. ಥರ್ಡ್ ಥಿಯರಿ, ಫ್ರೆಂಡ್ಸ್, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಈ ವ್ಯಕ್ತಿ ನಮ್ಮ ಭೂಮಿದವನೇ ಆಗಿರಬಹುದು, ಈತ ಬೇರೆ ದೇಶದವನು ಅಥವಾ ಬೇರೆ ಆರ್ಗನೈಸೇಷನ್ದವನು ಆಗಿರಬಹುದು. ಈಗ ಟೂರಿಸ್ಟ್ ಆಗಿ ಜಪಾನ್ಗೆ ಬಂದು ಜಪಾನ್ ದೇಶದ ಸೆಕ್ಯೂರಿಟಿ ಲೆವೆಲ್ಸ್ನ ಟೆಸ್ಟ್ ಮಾಡಲು ಬಂದಿರಬಹುದು. ಫ್ರೆಂಡ್ಸ್, ನಮಗೆ ಗೊತ್ತಿರೋ ಹಾಗೆ 1950ರಲ್ಲಿ ಚೈನಾಗೂ ಅಮೆರಿಕಾಗೂ ಯುದ್ಧ ನಡೆಯಿತು. ಹಾಗೆ ಜೂನ್ 25 1950ರಿಂದ ಜುಲೈ 27 1953ರವರೆಗೆ ಕೊರಿಯನ್ ವಾರ್ ನಡೆಯಿತು. ಹಾಗೆ 1955ರಲ್ಲಿ ವಿಯೆಟ್ನಾಂ ವಾರ್ ನಡೆಯಿತು. ಹಾಗೆ 1950ರ ದಶಕದಲ್ಲಿ ಯುದ್ಧಗಳು ನಡೆಯುವ ಸಮಯದಲ್ಲಿ ಈ ವ್ಯಕ್ತಿ ಜಪಾನ್ ಸೆಕ್ಯೂರಿಟಿ ಲೆವೆಲ್ ಟೆಸ್ಟ್ ಮಾಡಲು ಬಂದಿರಬಹುದು. ನಾಲ್ಕನೇ ಥಿಯರಿ, ಫ್ರೆಂಡ್ಸ್, ಇದು ತಮಾಷೆಗಾಗಿ ಹಾಗೆ ಬೆಡ್ ಟೈಮ್ ಸ್ಟೋರೀಸ್ಗಾಗಿ ಒಂದು ಕಥೆನ ಸೃಷ್ಟಿಸಿರಬಹುದು. ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಲೈಕ್ ಮಿಸ್ಟೀರಿಯಸ್ ಸ್ಟೋರೀಸ್ ಅಂದರೆ ತುಂಬ ಇಷ್ಟ. ಸೊ ಈ ಮ್ಯಾನ್ ಫ್ರಮ್ ಟೌರೆಡ್ ಅನ್ನೋ ಹೆಸರಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿರಬಹುದು. ಫ್ರೆಂಡ್ಸ್, ನನಗೆ ಯಾಕೋ ಇದು ಸ್ಟೋರಿನೇ ಅನಿಸ್ತಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.